ವೀಕ್ಷಕರೇ, ವಿಜಯ್ ಟಾಕ್ಸ್ ಚಾನೆಲ್ಗೆ ಸ್ವಾಗತ. ಅದು 1977ರ ವರ್ಷ. ರಜನಿಕಾಂತ್ರವರು ಬರೀ 4-5 ಸಿನಿಮಾ ಮಾಡಿದ್ದರು ಅಷ್ಟೇ. ಹಾಗೂ ಒಂದು ದೊಡ್ಡ ಅವಕಾಶಕ್ಕಾಗಿ, ಒಂದು ದೊಡ್ಡ ಬ್ರೇಕ್ಗಾಗಿ ಕಾದು ಕುಳಿತಿದ್ದಂತಹ ಸಮಯ. ಇಲ್ಲಿಯವರೆಗೆ ರಜನಿಕಾಂತ್ರವರು ಮಾಡಿದ್ದು ಬರೀ ಪೋಷಕ ಹಾಗೂ ಖಳನಟನ ಪಾತ್ರ. ಇನ್ನು ತಮಿಳು ಚಿತ್ರರಂಗದಲ್ಲಿ ಅವರು ಹೀರೋ ಆಗಿ ಯಾವುದೇ ಚಿತ್ರವನ್ನು ನಟಿಸಿರದ ಸಮಯ ಅದು. ಅದೇ ವರ್ಷ ಅವರು ನಟನೆ ಮಾಡಿದ 16 ವಯದಿನಲೆ ಎಂಬ ಒಂದು ದೊಡ್ಡ ಚಿತ್ರ ಬ್ಲಾಕ್ ಬಸ್ಟರ್ ಲಿಸ್ಟ್ನಲ್ಲಿ ಸೇರಿತ್ತು. ಅದೇ ಚಿತ್ರದಲ್ಲಿ ರಜನಿಕಾಂತ್ರವರ ಪಾತ್ರ ಪರಟ್ಟೈ ಜನರಲ್ಲಿ ತುಂಬ ಪ್ರಶಂಸೆಗೆ ಪಾತ್ರವಾಯಿತು. ಆಗ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ರಜನಿಕಾಂತ್ರ ಬಳಿ ಬಂದು, ಒಂದು ದೊಡ್ಡ ಪಾತ್ರವಿದೆ, ಅದಕ್ಕೆ ನಿನ್ನ ಸಂಭಾವನೆ ಎಷ್ಟು ಎಂದು ಹೇಳುತ್ತಾರೆ. ಆ ಪಾತ್ರದ ಸಾರಾಂಶವನ್ನು ಕೇಳಿದ ರಜನಿಕಾಂತ್ರವರು, ನನ್ನ ಸಂಭಾವನೆ ಒಟ್ಟು 6,000 ಸಾರ್ ಎಂದು ಹೇಳುತ್ತಾರೆ. ಪ್ರೊಡ್ಯೂಸರ್ ಅದಕ್ಕೆ ಒಪ್ಪಿ, ಸರಿ ನೀನೇ ಈ ಪಾತ್ರವನ್ನು ಮಾಡು ಎಂದು ಹೇಳುತ್ತಾರೆ. ಅದಕ್ಕೆ ರಜನಿಕಾಂತ್ ಅವರು, ಸರ್ ಟೋಕನ್ ಅಡ್ವಾನ್ಸ್ ಆಗಿ 1,000 ರೂಪಾಯಿ ಕೊಡಿ ಎಂದು ಕೇಳಿದಾಗ ಆ ಪ್ರೊಡ್ಯೂಸರ್, ಅಯ್ಯೋ ನಾನು ಇವತ್ತು ದುಡ್ಡು ತಂದಿಲ್ಲ, ನಾಳೆ ಬೆಳಿಗ್ಗೆ 7:00 ಕಾರ್ ಕಳಿಸುತ್ತೇನೆ, ನನ್ನ ಮ್ಯಾನೇಜರು ಬರ್ತಾನೆ, ಅವನ ಹತ್ರ 1,000 ರೂಪಾಯಿ ಕೊಟ್ಟಿರುತ್ತೇನೆ ಎಂದು ಹೇಳುತ್ತಾರೆ. ಅದನ್ನು ಕೇಳಿದ ರಜನಿಕಾಂತ್ ಅವರು ಸರಿ ಎಂದು ಒಪ್ಪುತ್ತಾರೆ. ಮಾರನೇ ದಿನ 8:45 ಕಾರ್ ಬರುತ್ತೆ. ರಜನಿಕಾಂತ್ ಅವರು ಮ್ಯಾನೇಜರನ್ನು 1,000 ರೂಪಾಯಿ ಕೊಟ್ಟಿದ್ದಾರೆ ಎಂದು ಕೇಳುತ್ತಾರೆ. ಆಗ ಆ ಮ್ಯಾನೇಜರ್, ಈ 1,000 ರೂಪಾಯಿ ಬಗ್ಗೆ ಪ್ರೊಡ್ಯೂಸರ್ ನನಗೇನು ಹೇಳಿಲ್ಲ ಸರ್ ಎಂದು ಹೇಳಿದಾಗ ಸರಿ ಎಂದು ಕಾರ್ ಹತ್ತುತ್ತಾರೆ ರಜನಿಕಾಂತ್ ಅವರು. ಆಗ ಸಮಯ 9:00. ಮೇಕಪ್ ಮ್ಯಾನ್ ಬಂದು, ಸರ್ ಮೇಕಪ್ ಹಾಕಿಕೊಳ್ಳಿ ಎಂದು ಹೇಳಿದಾಗ ರಜನಿಕಾಂತ್ ಅವರು, ಇರಿ ಇರಿ ನನ್ನ ಟೋಕನ್ ಅಡ್ವಾನ್ಸ್ ಇನ್ನೂ ಕೊಟ್ಟಿಲ್ಲ ಎಂದು ಅದೇ ಪ್ರೊಡ್ಯೂಸರ್ಗೆ ಕಾಲ್ ಮಾಡ್ತಾರೆ. ಆಗ ಉತ್ತರಿಸಿದ ಪ್ರೊಡ್ಯೂಸರ್ ಅವರು, ಮೇಕಪ್ ಹಾಕಿ ಪಾತ್ರ ಮಾಡು, ನಾನು ಬಂದು ನಿನಗೆ ಕಾಸು ಕೊಡ್ತೀನಿ ಎಂದು ಹೇಳಿದಾಗ ರಜನಿಕಾಂತ್ ಅವರು, ಇಲ್ಲ ಸರ್ ನೀವು ಟೋಕನ್ ಅಡ್ವಾನ್ಸ್ ಕೊಟ್ಟರೆ ಮಾತ್ರ ನಾನು ಮೇಕಪ್ ಹಾಕುತ್ತೇನೆ ಎಂದು ಹೇಳುತ್ತಾರೆ. ಅದನ್ನು ಕೇಳಿದ ಪ್ರೊಡ್ಯೂಸರ್, ಸರಿ ಇರು ಬರುತ್ತೇನೆ ಎಂದು ಹೇಳಿದಾಗ ರಜನಿಕಾಂತ್ ಅವರು ಕಾಯುತ್ತಾರೆ. ಈ ಮಾತುಕತೆ ಆದ ಸ್ವಲ್ಪ ಹೊತ್ತಿಗೆ ಪ್ರೊಡ್ಯೂಸರ್ ಕಾರ್ ಬರುತ್ತೆ. ತಟ್ಟನೆ ಕಾರಿನಿಂದ ಇಳಿದ ಪ್ರೊಡ್ಯೂಸರ್ ರಜನಿಕಾಂತ್ ಅವರ ಬಳಿ ಬಂದು, ಏನೋ ನೀನು ದೊಡ್ಡ ಸ್ಟಾರಾ, ನಿನ್ನಂಥ ಎಷ್ಟೋ ಸ್ಟಾರ್ಗಳು ಫುಟ್ಪಾತ್ನಲ್ಲಿ ಅಲಿಯುತ್ತಿದ್ದಾರೆ, ನಿನಗೆ ಕ್ಯಾರೆಕ್ಟರೂ ಇಲ್ಲ, ಸಂಭಾವನೆ ಇಲ್ಲ, ಹೊರಟೋಗು ಎಂದು ಅವಾಚ್ಯ ಶಬ್ದಗಳಲ್ಲಿ ರಜನಿಕಾಂತ್ರನ್ನು ನಿಂದಿಸುತ್ತಾರೆ. ಇದನ್ನು ಕೇಳಿದ ರಜನಿಕಾಂತ್ ಸರ್ ಅವರು, ಸರಿ ಸರ್ ನೋ ಪ್ರಾಬ್ಲಮ್, ನನಗೆ ಮನೆಗೆ ಹೊರಡಲು ಕಾರನ್ನು ಕಳಿಸ್ಕೊಡಿ ಎಂದು ಕೇಳಿದಾಗ, ಕಾರೂ ಇಲ್ಲ ಏನೂ ಇಲ್ಲ, ನೀನು ನಡ್ಕೊಂಡೇ ಹೋಗು ಎಂದು ಪ್ರೊಡ್ಯೂಸರ್ ರಜನಿಕಾಂತ್ರಿಗೆ ಮತ್ತೆ ಬಯ್ಯುತ್ತಾರೆ. ಇಂತಹ ಮಾತುಗಳನ್ನು ಕೇಳಿದ ರಜನಿಕಾಂತ್ ಅವರು ಏನೂ ಮಾತಾಡದೆ AVM ಸ್ಟುಡಿಯೋದಿಂದ ತಮ್ಮ ಮನೆಗೆ ಕಾಲ್ನಡಿಗೆಯಲ್ಲೇ ಹೋಗುತ್ತಾರೆ. ಈ ಘಟನೆ ನಡೆದು ಸರಿಯಾಗಿ 2.5 ವರ್ಷದಲ್ಲಿ ರಜನಿ ಅವರು 4,00,000 ಫಾರಿನ್ ಫಿಯಟ್ ಕಾರನ್ನು ಖರೀದಿಸುತ್ತಾರೆ. ಅವರಿಗೆ ಈ ಹಿಂದೆ ಅವಮಾನ ಆದ ಅದೇ AVM ಸ್ಟುಡಿಯೋದಲ್ಲಿ ಒಂದು ಕಾರು ತಟ್ಟನೆ ಬಂದು ಇಳಿಯುತ್ತೆ. ಎಲ್ಲರೂ ಯಾರು ಇರಬಹುದೆಂದು ನೋಡಿದಾಗ ಸ್ಟೈಲಾಗಿ ಆ ಕಾರಿನಿಂದ ಇಳಿದು ರಜನಿಕಾಂತ್ ಅವರು ತಮ್ಮ ಕಾರಿಗೆ ಒರಗಿ 555 ಸಿಗರೇಟ್ ಕುಡಿಯುತ್ತಾ ಸ್ಟೈಲಾಗಿ ನಿಂತಿರುತ್ತಾರೆ. ಅಲ್ಲಿ ಶೂಟಿಂಗ್ ಮಾಡುತ್ತಿದ್ದ ಎಲ್ಲ ಟೆಕ್ನಿಷಿಯನ್ ಹಾಗೂ ಜನರು, ಯಾರೋ ಗವರ್ನರ್ ಬಂದಿರಬೇಕು ಎಂದು ತಿರುಗಿ ನೋಡಿದಾಗ ಅದು ರಜನಿಕಾಂತ್ ಅವರು. ಫಾರಿನ್ ಕಾರ್ ಆದ್ದರಿಂದ ಅವರ ಡ್ರೈವರ್ ಕೂಡ ಫಾರಿನ್ ಅವರನ್ನೇ ನೇಮಕ ಮಾಡಿರುತ್ತಾರೆ. ಕಾಕತಾಳೀಯ ಎಂದರೆ, ಅವರಿಗೆ ಈ ಹಿಂದೆ ಅವಮಾನ ಮಾಡಿದ ಅದೇ ಪ್ರೊಡ್ಯೂಸರ್ ಕೂಡ ಅವರನ್ನು ನೋಡಿ ಪಶ್ಚಾತ್ತಾಪದಿಂದ ತಲೆಯನ್ನು ಕೆಳಗೆ ಮಾಡುತ್ತಾರೆ. ರಜನಿಕಾಂತ್ ಅವರಿಗೆ ಯಾವ ಸ್ಟುಡಿಯೋದಲ್ಲಿ ಅವಮಾನ ಆಗಿತ್ತೋ ಅದೇ ಸ್ಟುಡಿಯೋದಲ್ಲಿ ರಜನಿಕಾಂತ್ ಅವರು ಒಂದು ಹೊಸ ಕಾರನ್ನು ಖರೀದಿಸಿ ಸ್ಟೈಲಾಗಿ ನಿಂತು ಅವರ ನಿಜವಾದ ಸಾಧನೆ ಹಾಗೂ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತಾರೆ. ರಜನಿಕಾಂತ್ ಅವರ ಈ ಕಾರಿನ ಕಥೆಯಿಂದ ನಮಗೆ ತಿಳಿಯುವುದು ಏನೆಂದರೆ, ನಮ್ಮನ್ನು ತುಳಿಯಲೇಬೇಕು ಹಾಗೂ ಏನಾದರೂ ಮಾಡಿ ಹಾಳು ಮಾಡಲೇಬೇಕು ಎಂದು ಎಷ್ಟೋ ಜನರು ನಮ್ಮ ನಿಜ ಜೀವನದಲ್ಲಿ ಪ್ರಯತ್ನ ಪಡುತ್ತಿರುತ್ತಾರೆ. ಅವರಿಗೆಲ್ಲ ನಾವು ತಲೆ ಕೆಡಿಸಿಕೊಳ್ಳದೆ ನಮ್ಮ ಸಾಧನೆ ಹಾಗೂ ಗುರಿಯನ್ನು ಮಾತ್ರ ತಲೆಯಲ್ಲಿಟ್ಟುಕೊಂಡು ಮುನ್ನುಗ್ಗಬೇಕು. ಅದು ಎಂಥ ಕಷ್ಟಕರ ಕೆಲಸವಾದರೂ ನಾವು ಸಾಧಿಸಬಹುದು. ಇದೇ ನಿಜವಾದ ಜೀವನ, ಇದೇ ನಿಜವಾದ ಪ್ರತೀಕಾರ. ಜೈ ಹಿಂದ್, ಜೈ ಕರ್ನಾಟಕ.